ಏನೋ ಗುಲ್ಡು. ಆ ಸರ್ ನಮಸ್ತೆ ಸರ್. ಹ್ಮ್ ಸರ್ ಗಂಡು ಮಗು ಜನಿಸಿದೆ. ವಾವ್ ಹೀರೋ. ಆ ಸರ್ ಅವತ್ತು ವೃಕ್ಷ ಇದಕ್ಕೆ ವೃಕ್ಷ ರಕ್ಷ ಮಾಡ್ಕೊಂತ ದಾವಣಗೆರೆಯಲ್ಲಿ ನಾನು ಸ್ಕ್ಯಾನಿಂಗ್ ಹೋದಾಗ ಮನೆಯವರು ನಾವು. ಹೌದೌದು ಅರ್ಥ ಆಯ್ತು. ನಾರ್ಮಲ್ ಹಾ ಆಯ್ತೇನಾ? ಹ್ಞೂ ಸರ್ ಅದು ಮೃತ್ಯುಂಜಯ ಆಸ್ಪತ್ರೆ ಅಂತ ಇತ್ತು ಸರ್ ಅಲ್ಲಿ. ನಾರ್ಮಲ್ ಆಯ್ತೇನೋ? ಹ್ಞೂ ಸರ್ ನಾರ್ಮಲ್ ಆಯ್ತು. ಅವ್ರು ಸಿಜರಿಂಗ್ ಮಾಡ್ಬೇಕಂತ ಇದ್ರು ಅವರು. ಹಾ ಬೇಡ ನಮಗ್ ನಾರ್ಮಲ್ ಮಾಡ್ಬೇಕಂತ ಮತ್ತೆ ಗೋರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು 2.5 ದಿನ ಕಾದಿದ್ದು ಸರ್. ಹೋಗ್ಲಿ, ಒಂದು ಅನುಭವ ಹೇಳು, ಕರೆಕ್ಟ್ ಆಗಿ ಹೇಳು. ಸರ್ ಇಲ್ಲಿ ನಮ್ಮ ಮನೆಯವ್ರ ಮಾತ್ರ ತರ್ಕೊಡ್ತೀನಿ ಸರ್. ಹ್ಮ್, ಅದಕ್ಕೊಂದು ಹೆಸರು ನೀವ್ ಹೇಳ್ರಿ ಸರ್. ಮತ್ತೆ ಈ ಗುಡ್ ನ್ಯೂಸ್ ಹೇಳು ಜನಕ್ಕೆ, ಬುದ್ಧಿ ಕಲ್ಸು, ನಾರ್ಮಲ್ ಹೆಂಗೆ ಅಂತ ಹೇಳು. ಹೇಳ್ತೀನಿ ಸರ್. ಸರ್ ಹೇಳ್ತೀನಿ, ಕೊಡ್ತೀನಿ ನೋಡಿ ಸರ್ ಮಾತಾಡ್ಸಿ. ನಮಸ್ತೆ ಸರ್. ಹೇಳ್ ಬಂಗಾರು, ಹೆಂಗಾಯ್ತು ಹೇಳ್ ಬಂಗಾರು. ನೀನು ಹೀರೋಯಿನ್, ನೀನು ನೀನ್ ಗ್ರೇಟ್, ನೀನು ದೇವತೆ, ನೀನು ಸಾಧಿಸ್ಬಿಟ್ಟೆ. ನೀನು ಇನ್ನಿನ್ನಂತ ಅವ್ರ ಇರ್ಬೇಕು ಹೆಣ್ಣು ಮಕ್ಳು. ಏ ಭಯ ಬೀಳ್ಸಿದ್ರು ನಿನ್ ಗೆದ್ ಬಿಟ್ಟೆ ಬಿಡ, ನೀನ್ ಗ್ರೇಟ್ ಬಿಡ, ನೀನು ನಿನ್ನ ಬೆನ್ ತಟ್ಟತೆ ದೊಡ್ಡವನದು. ಇಲ್ಲ ನಾನು ನಿಮ್ ಮಾತ್ ಕೇಳ್ತಾನೆ, ನಾನು ಅದರಿಂದ ಧೈರ್ಯ ತಗೊಂಡಿದ್ದು, ದೇವ್ರ ಮೇಲೆ ಭಾರ ಹಾಕಿದ್ದು. ಹೇಳು ಏನಾಯ್ತು ಹೇಳು, ಕತೆ ಕರೆಕ್ಟ್ ಆಗಿ ಹೇಳಿದ್ರೆ. ಆಸ್ಪತ್ರೆಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೆಲ್ಲ ನಾರ್ಮಲ್ ಆಗಲ್ಲ ಸೀಜರ್. ಯಾವ್ಯಾವ ಹಾಸ್ಪಿಟಲ್ ಹೇಳು? ಮೃತ್ಯುಂಜಯ ಹಾಸ್ಪಿಟಲ್ ಅಲ್ಲಿ. ಯಾವ್ದು? ದಾವಣಗೆರೆ. ಹ್ಮ್ ಸರ್. ಅಲ್ಲಿ ಹೋದಾಗ ಏನಂದ್ರು ಅವರು? ಇದು ಇನ್ನು ಟೈಮ್ ಐತೆ ನಿಮಗೆ, ಅದ್ರಲ್ಲೂ ಹೋದ್ಸರಿ ಒಂದ್ಸರಿ ನಮಗೆ ಅಬಾರ್ಷನ್ ಆಗಿತ್ತು, ಹಂಗಾಗಿ ಪಾಪ ತೀರ್ಕೊಂಡಿತ್ತು ಹೋದ್ಸರಿ. ಅದರಿಂದ ಅವರು ಎದುರಿಸ್ಬಿಟ್ರು ನಮಗೆ, ನಿಮ್ ನಾರ್ಮಲ್ ಆಗೋದು ಹೋದ್ಸರಿ ಹಿಂಗಾಗೈತಿ, ಪಾಪ ತೀರ್ಕೊಂಡತಿ, ಹಂಗಾಗಿ ನಾವು ಈ ಸಿಸರೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಕೊಟ್ಟಿರೋ ಡೇಟಿಗಿಂತ ಮೊದ್ಲೇ 1 ತಿಂಗಳು ಮುಂಚೆನೆ ನಾವು ಸಿಸರೇನ್ ಮಾಡಿ ತೆಗೆದ್ಬಿಡ್ತೀವಿ ಅಂತ ಹೇಳಿದ್ರು ಸರ್. ಇಲ್ಲ ಅವ್ರ ಅದನ್ನ ಬೈದ್ ಬಿಡ್ತಾರೆ ಸರ್, ಸಡನ್ ಆಗಿ ಬೈದ್ ಬಿಟ್ರು ಅವರು. ಏನಂತ ಬೈದ್ರು? ನಿಮ್ ಮಗು ಬೇಕೋ, ನಿಮ್ ಜೀವ ಉಳಿಬೇಕೋ, ಇಲ್ಲಿ ನಿವೇದಿತಾ ಡಾಕ್ಟರ್ ಅಂತ, ಆರ್ತಿ ಕ್ಲಿನಿಕ್ ಅಂತ. ನಿವೇದಿತಾ ಡಾಕ್ಟರ್, ಆರ್ತಿ ಕ್ಲಿನಿಕ್. ಆರ್ತಿ ಕ್ಲಿನಿಕ್ ಅವ್ರು ಹೇಳಿದ್ರ ಈ ಮಾತು? ಮೃತ್ಯುಂಜಯ ಹಾಸ್ಪಿಟಲ್ ಅವ್ರು ಹೇಳಿದ್ರ? ಇಲ್ಲ ಸರ್, ಇವ್ರು ನಿವೇದಿತಾ ಮೇಡಮ್ ಅಂತ. ಹೇಳ್ಬೇಕಾಯ್ತು, ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿದ್ರಿ, ಮತ್ ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ಆತರ ಹೇಳಿದ್ರೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಮಾಡ್ಬಿಡ್ತೀವಿ, ಮತ್ತ ಬಾಪು ಉಳಿಯೋದು ನಿಮಗೆ ಡೌಟ್ ಅನ್ಸ್ತತಿ ಅಂತ ಈ ತರ ಎಲ್ಲ ಹೇಳಿದ್ರು. ನಾವು ಎದ್ರಕಂಡ್ ಮತ್ತೆ ಅವ್ರ ಹತ್ರನೇ ತೋರಿಸ್ತಾನೆ ಇದ್ವಿ, ಕೊನೆವರೆಗೂ ತೋರಿಸಿದ್ವಿ. ಮತ್ತೆ ಧೈರ್ಯ ಮಾಡಿ ನಿಮ್ ಮಾತ್ ಕೇಳಿ, ನಾರ್ಮಲ್ ಆಗ್ಲಿ ಅನ್ನೋದು ಮನ್ಸೊಳಗ್ ಇಡ್ಕೊಂಡು ಹಾಸ್ಪಿಟಲ್ ಒಳಗಡೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ವಿ. ಯಾವ್ದು ಗೌರ್ಮೆಂಟ್ ಹಾಸ್ಪಿಟಲ್? ಚಿಕ್ಕೇರಿ ಹಾಸ್ಪಿಟಲ್ ಅಲ್ಲೂ ತೋರಿಸಿದ್ವಿ, ಇಲ್ಲಿ ಚಿಕ್ಕೇರಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ ಸರ್. ಮತ್ತೆ ಇಲ್ಲಿ ಮಾರ್ಕೆಟ್ ಹಾಸ್ಪಿಟಲ್ ಇದೆಯಲ್ಲ, ಹೆಣ್ಮಕ್ಳದಷ್ಟೇ ಹೆರಿಗೆ ಮಾಡಿಸ್ತಾರಲ್ಲ, ಅಲ್ಲಿ ಹೆರಿಗೆ ಮಾಡಿಸಿದ್ವಿ. ವಾವ್. ಅಲ್ಲ ಅಲ್ಲಿ ಡಾಕ್ಟರ್ಸ್ ಎಲ್ಲ ಹೆಂಗ್ ಮಾತಾಡಿದ್ರು? ಚೆನ್ನಾಗಿತ್ತು ಸರ್, ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ, ನರ್ಸ್ಗಳೆಲ್ಲ ಚೆನ್ನಾಗಿ ಮಾತಾಡಿದ್ರ? ಸರ್ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರ? ಚುಚ್ಚು ಮಾತಾಡ್ಲಿಲ್ವಾ? ಇಲ್ಲ ಸರ್. ಎಷ್ಟು ಚಾರ್ಜ್ ಮಾಡಿದ್ರು? ಏನಿಲ್ಲ ಸರ್, ಚಾರ್ಜ್ ಏನು ತಗೊಂಡಿಲ್ಲ. ಕೆಲಸದವ್ರಿಗಷ್ಟೇ, ಅವರ ಕೆಲಸದವ್ರು ಕೇಳ್ತಾರೆ, ಅವ್ರಿಗಷ್ಟೇ ಅಮೌಂಟ್ ಕೊಡ್ತೀವಿ, ಮತ್ತೆ ಬೇರೆ ಯಾರು ಏನು ದುಡ್ಡು ತಗೊಳಲ್ಲ. ಎಷ್ಟು ಪವಿತ್ರ ನಿನ್ ಮಗು, ಜೋರ ಹೆಣ್ಣಾದ್ರೇನೋ ಗಂಡಾದ್ರೇನೋ, ಆದ್ರೆ ಈ ಹೆಸರಿಡ್ಬೇಕು ಅಂದ್ರಲ್ಲ, ಅವನು ದೊಡ್ಡವನಾದ್ಮೇಲೆ ಅಮ್ಮ ನೀನು ಹುಲಿನಮ್ಮ ಅಂತ ಅಂದೇದ್ರೆ ಕೇಳು, ಯಾಕಂದ್ರೆ ತಗೊಂಡಿರೋ ನೀನು ಅಲ್ವಾ. ಅವ್ರ ಯಾರೋ ನಿನ್ಗೆ ಪ್ರಾಣ ಭಯ ಇದೆ ಅಂದ್ರೆ ನೀನ್ ಯಾಕೆ ಹೆದರ್ಲಿಲ್ಲ? ಇಲ್ಲ ಸರ್, ನಾನು ಫಸ್ಟ್ ಗೆ ಎದ್ರಿದೆ, ಮತ್ತೆ ನಾವು ಮತ್ತೆ ನಿಮ್ಮಂತರ ಮಾತ್ ಕೇಳಿ ನಮ್ಮ ಮನೆಯವರು ಧೈರ್ಯ ಕೊಟ್ರು ನಮಗೆ. ಹ್ಮ್, ಓಕೆ. ಮತ್ತೆ ನೋವಾಯ್ತಾ ಅಮ್ಮ ತಾಯಿ? ಇಲ್ಲ ಸರ್, ಅಷ್ಟೇ. ಅದೇ ಎಲ್ಲಾರ್ಗು ಹೇಳಮ್ಮೆ, ನೋವು ಅನ್ನೋದು ಹೆರಿಗೆ ನೋವು, ಸ್ವಲ್ಪ ವೇದನೆ, ಅದು ಅದೊಂದು ರೀತಿಯ ವರ್ಣಿಸಲಾಗದ ವೇದನೆ ಅದು. ಅದು ಅದಕ್ಕೆ ಅಂಜಬಾರದು ಹೆಣ್ಣು ಮಕ್ಕಳು. ಅದೊಂದು ರೀತಿಯ ಯೋಗಾಸನದಲ್ಲಿ ಬರುವಂತಹ ನೋವು ಅದು. ಯೋಗಾಸನ ಮಾಡುವಾಗ ಬೆಂಡ್ ಮಾಡುವಾಗ ನೋವಾಗತ್ತಲ್ಲ, ಆ ರೀತಿ ನೋವು ಅದು. ಆ ನೋವು ಪವಿತ್ರವಾದ ನೋವು ಅದು. ಮಗುವಿನ ನೋವನ್ನ ನೀವು ತಿಂತೀರಿ, ಮಗುವಿನ ನೋವನ್ನ ನೀವು ಸ್ವೀಕರಿಸ್ತೀರಿ. ಓಲಿ ಆರೋಗ್ಯ ಚೆನ್ನಾಗಿದೆಯಾ ಅಮ್ಮ ತಾಯಿ ಮಗುದು? ಹ್ಮ್ ಸರ್, ಎರಡು ಇಬ್ರು ಚೆನ್ನಾಗಿದೆ. ಎಲ್ಲಿದ್ದೀರಿ ನೀವು ಇವಾಗ? ಯಾವಾಗ ಆಯ್ತು ಇಲ್ಲ ಮಗುವಾಗಿ 6ನೇ ತಾರೀಕು ಮಗುವಾಗಿ, ಸೆಪ್ಟೆಂಬರ್ 6ನೇ. 6ನೇ ತಾರೀಕು ಆದ್ರೆ ಇವತ್ ನನ್ಗೆ ಹೇಳ್ತೀರಾ ಎಷ್ಟು ಮೋಸ ನೀವು? ಇಲ್ಲ ಸರ್, ಹೇಳ್ಬೇಕಾಗಿತ್ತು. ಬಂಗಾರು ಹೋಗ್ಲಿ ಬಿಡ, ನೀವು ಅನ್ಯಾಯ. ನೀವು ಇವಾಗ ನೆನ್ಪಾಯ್ತಾ ನಿಮ್ಗೆ? ಇಲ್ಲ ಸರ್, ನಾವ್ ಮಾಡ್ಬೇಕಂತಿದ್ವಿ, ಮಾಡಿದ್ ನಮ್ಮನೆಯವರು ಮಾಡಿದ್ರು. ಹ್ಮ್, ಅದೇನ್ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ಈ ಆನಂದ ಬಾಷ್ಪ ಅಂತಾರಲ್ಲ,
ನನ್ನ ಕಣ್ಣು ತುಂಬಾ ನೀರು ತುಂಬಿಕೊಂಡಿದೆ ನಂಗೆ. ಯಾಕಂದ್ರೆ ನಿಮ್ಮಂಗೆ ಎಲ್ಲಾರು ಆಗ್ಬಿಟ್ರೆ ಕರ್ನಾಟಕದ ಪ್ರತಿಯೊಂದು ಮಗುವನು ವೀರ ಆಗ್ತಾನೆ, ಶೂರ ಆಗ್ತಾರೆ, ಮತ್ತೆ ತೇಜಸ್ವಿಗಳಾಗ್ತಾರೆ ಹೆಣ್ಣು ಮಕ್ಕಳು, ವಿದ್ಯಾವಂತರಾಗ್ತಾರೆ. ಯಾಕಂದ್ರೆ ಪೂರ್ಣ ತಾಯಿ ಗರ್ಭದ ವಾಸ ಸಿಗ್ಬೇಕು ಮಕ್ಕಳಿಗೆ. ನಿನ್ನ ಮಗುಗೆ ಸಿಕ್ಕಿದೆ ನೋವು ಬಂದು ನೀರು ಕಾಣಿಸ್ಕೊಂಡ ಮೇಲೆ ಹೋದ್ರಲ್ಲ ನೀವು? ಹ್ಞೂ ಸರ್, ಸ್ವಲ್ಪ ನೋವು ನೋವು ಸ್ಟಾರ್ಟ್ ಆದ್ಮೇಲೆ ಹೋಗಿದ್ದು. ನೋವು ಸ್ಟಾರ್ಟ್ ಆಗಿ ಆ ತರ ಸಿಂಪ್ಟಮ್ಸ್ ಗೊತ್ತಾದ್ಮೇಲೆ ಹೋಗಿ. ಧೈರ್ಯವಾಗಿ ಹೇಳ್ರು, ನೀವ್ ಯಾರನ್ನು ನೋವು ಯಾರು ಮೋಸ ಮಾಡ್ತಿಲ್ಲ, ಇನ್ನಷ್ಟು ಜನಕ್ಕೆ ಧೈರ್ಯ ತುಂಬ್ರು. ಸರ್ಕಾರಿ ಸ್ಕೂಲ್ಗಳು, ಸರ್ಕಾರಿ ಆಸ್ಪತ್ರೆಗಳನ್ನ ಪಡೀರಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ಗೌರ್ಮೆಂಟ್ ಗೆ ನೀವು ಶಿಕಾಯತ್ ಮಾಡ್ಬೋದು, ಕಂಪ್ಲೇಂಟ್ ಹಾಕ್ಬೋದು. ಆದ್ರೆ ಈ ಪ್ರೈವೇಟ್ ಹಾಸ್ಪಿಟಲ್ ಅವರು ನೋಡು ಪ್ರಾಣಕ್ಕೆ ಭಯ ಇಟ್ಬಿಡ್ತಾರೆ. ಅವ್ರ ಪ್ರಾಣಕ್ಕೆ ದೇವ್ರ ಭಯ ಇಟ್ಟಾಗ ಅವ್ರಿಗೆ ಗೊತ್ತಾಗತ್ತೆ ಇನ್ನೊಬ್ಬರು ಪ್ರಾಣಕ್ಕೆ ಭಯ ಇಡೋದು ಎಷ್ಟು ತಪ್ಪು ಅಂತ. ಇದು ತಪ್ಪಲ್ಲೇನೋ. ಹೌದು ಸರ್. ಆದ್ರಿಂದ ಇನ್ನು ಮುಂದೆ ನೀವು ಸೇವೆ ಮಾಡ್ಬೇಕಾಗಿದೆ. ಇವಾಗ ನಾ ಕೃಷ್ಣಪ್ಪ ಅಂತ ಒಬ್ಬ ಮಹಾಪುರುಷ ಇದ್ರು. ನಾ ಕೃಷ್ಣಪ್ಪ. ಅವ್ರು ಎಂಥ ಮಹಾಪುರುಷ, ಅವ್ರ ಕಾಲ್ ಮುಟ್ಟಿ ನಮಸ್ಕರಿಸಿದ್ದಾನೆ ಅಹೋರಾತ್ರ. ಅವರು ಅವ್ರ ಜೊತೆ ಪಳಗಿದ್ದಾನೆ, ಅವ್ರ ಜೊತೆ 2 ತಿಂಗಳಿದ್ದಾನೆ. ಆ ವ್ಯಕ್ತಿಗೆ ಒಂದು ಸಲ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬಂದಾಗ ಆ ವ್ಯಕ್ತಿನ ಡಾಕ್ಟರ್ಸ್ ಹೇಳಿದ್ರು, ಇನ್ನು ನೀವು ಆಚೆ ಹೋದ್ರು ವೆಜಿಟೇಬಲ್ ತರ, ನೀವು ತರಕಾರಿ ತರ ಆಗ್ಬಿಟ್ಟಿದ್ರಿ, ಇನ್ನು ಮ್ಯಾಕ್ಸಿಮಮ್ ಎಷ್ಟು ದಿನ ಉಳಿಬಹುದು ಅಂತ ಇವ್ರು ಕೇಳಿದ್ರೆ, ಅವರು 6 ತಿಂಗಳು ಉಳಿದ್ರು ಹೆಚ್ಚು, ನಿಮ್ದು 4th stage ಆಗೋಗಿದೆ ಅಂತ ಹೇಳಿದ್ರು. ಈ ವ್ಯಕ್ತಿ ಒಂದು ಇನ್ನು ಮೆಡಿಸಿನ್ ತಗೊಂಡ್ರೆ ಅಂತ ಹೇಳಿದ್ರೆ 6 ತಿಂಗಳು, ಮೆಡಿಸಿನ್ ತಗೊಳ್ಳದೆ ಇದ್ರೆ ಒಂದು 15-20 ದಿವಸ ಅಂತ ಹೇಳಿದ್ರು. ಇನ್ನು 6 ತಿಂಗಳು ಹೋದ್ರೇನು, 15 ದಿವಸ ಹೋದ್ರೇನು ಅಂತ ಅವ್ರು ಆಚೆ ಬಂದು ಸ್ವಾಧ್ಯಾಯ ಮಾಡಿದ್ರು. ಸ್ವಾಧ್ಯಾಯನ ಅಧ್ಯಯನ, ಈ ಆಹಾರದಲ್ಲಿ ಸಮತೋಲನ ಕಾಪಾಡಿಕೊಂಡು ಆಯುರ್ವೇದವನ್ನು ಬಳಸಿ 30 ವರ್ಷಗಳು ಹೆಚ್ಚಿಗೆ ಬದುಕ್ಬಿಟ್ರು. 30 ವರ್ಷ ಅವ್ರು ಬದುಕಿರೋಷ್ಟು ದಿವಸ ಏನ್ ಮಾಡಿದ್ರು ಅಂದ್ರೆ, ಕ್ಯಾನ್ಸರ್ ಪೇಷಂಟ್ಸ್ ಗೆ ಧೈರ್ಯ ತುಂಬಾ ಕೆಲಸ ಮಾಡಿದ್ರು. ಹೆಂಗ್ ಬದುಕಬೇಕು, ಏನ್ ಆಹಾರ ತಗೋಬೇಕು, ಆ ಮಹಾಪುರುಷ ಹಂಗ್ ನೀವು ಬದುಕಬೇಕು. ಇನ್ ಮುಂದೆ ನೀವು ಯಾರ್ಯಾರು ಗರ್ಭವತಿ ಆದ್ರೆ ಅವ್ರಿಗೆ ಧೈರ್ಯ ತುಂಬೋದು, ಏನಾಗಲ್ಲ ಅಂತ ಹೇಳೋದು, ಧೈರ್ಯ ತುಂಬಿ ಅವ್ರನ್ನ ಪ್ರಾಪರ್ ಆಗಿ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಗೈಡ್ ಮಾಡೋದು, ಈ ಕೆಲಸ ಮಾಡ್ಬೇಕು. ನೀವು ನೀವು ಗೆದ್ದ ಮಾತ್ರಕ್ಕೆ ಗ್ರೇಟ್ ಅಲ್ಲ ನೀವು. ಇಲ್ಲ ಸರ್, ನಾವು ಧೈರ್ಯ ತುಂಬ್ತೀವಿ. ಇಲ್ಲ. ಓಕೆ, ನಿಮ್ಮ ಮಗನ ಹೆಸರು ಇಡ್ಬೇಕಾ? ಅಲ್ಲ, ಸರ್, ನಿಮ್ಮ ಮನೆದೇವರ ಹೆಸರು? ಹುಲಿಗಮ್ಮ. ಹುಲಿಗಮ್ಮ, ಅದಕ್ಕೆ ನೀವು ಹುಲಿ ತರ ನೀನು. ಏನ್ ಸರ್? ನಿನ್ ತಾಯಿ ಹೆಸರು? ತಾಯಿ ಹೆಸರು ಮಲ್ಲಮ್ಮ. ಮಲ್ಲಮ್ಮ, ಮಲ್ಲಮ್ಮನ ಪವಾಡ, ಗ್ರೇಟ್. ಅದಕ್ಕೇನು ನಿಮ್ ತಂದೆ ಹೆಸರು? ಅಶೋಕ್ ಕುಮಾರ್. ವಾವ್, ಎಲ್ಲ ಒಳ್ಳೆ ಒಳ್ಳೆ ಹೆಸರುಗಳು. ನಿಮ್ ಗಂಡನ ತಂದೆ ಹೆಸರು? ಮಂಜುನಾಥ್ ಶಾರದಮ್ಮ. ಶಾರದಮ್ಮ. ನಿನ್ನ ಪತಿ ಹೆಸರು? ಅನಿಲ್. ನಿನ್ನ ಹೆಸರು? ಶಶಿಕಲಾ. ಹೆಸರು ಇಡ್ಬೇಕಾ ಈ ಮಗುಗೆ? ನೀವೇ ಇಟ್ಬಿಡಿ, ಯಾಕ್ ಗೊತ್ತಾ, ಅದು ತೃಪ್ತಿ ಆಗುತ್ತೆ ನಿಮ್ಗೆ ಹೆಸರು ಇಟ್ರೆ. ಇಲ್ಲ, ನೀವ್ ಹೇಳ್ರಿ. ಒಳ್ಳೆ ಇಟ್ಟಿರೋದು ನಿಮ್ಗೆ ಇಷ್ಟ ಆಗದಿದ್ರೆ? ಇಲ್ಲ, ಇಷ್ಟ ಆಗುತ್ತೆ. ವಾವ್, ಏನ್ ಹೆಸರು, ಹೆಂಗೆ ಇಡದು ಹೆಸರು? ಯಾವಾಗ ಹುಟ್ಟಿದ್ದ? 6ನೇ ತಾರೀಕು ಸರ್. ಓಕೆ, ಭಾನುವಾರ 6ನೇ ತಾರೀಕು 4:30. ಹೌದಾ? ಏನ್ ಹೆಸರು ಇಡ್ಬೇಕು ಇವನಿಗೆ? ತಾಯಿನ ರಕ್ಷಿಸಿದವನು. ಏನ್ ಅನ್ಕೊಂಡಿದ್ಯಾ ಹೆಸರು? ಇನ್ನು ಏನ್ ಅನ್ಕೊಂಡಿಲ್ಲ ಸರ್. ಇಲ್ಲ, ನೀವು ನಾಟಕ ಆಡ್ತೀರಿ, ನೀವು ನಿಮ್ಗೆ ಗೊತ್ತಿರುತ್ತೆಲ್ಲ. ಇಲ್ಲ ಇಲ್ಲ, ನಿಜ ಏನ್ ಅನ್ಕೊಂಡಿಲ್ಲ ಸರ್. ನಿಮಗೆ ಫೋನ್ ಮಾಡಿ ಇಡ್ಬೇಕು ಅನ್ಕೊಂಡಿದ್ವಿ ಸರ್. ನಾವು ಯಾವತ್ತು ಫೋನ್ ಮಾಡಿದ್ವಿ. ಹೌದನಾ? ಏನ್ ಹೆಸರು ಇಡೋಣ ಮಗುಗೆ? ಸರ್, ನೀವು ಏನ್ ಇಡ್ತೀರಿ ಅದೇ ಹೆಸರು ಸರ್. ನಾವ್ ಏನು ಪ್ಲಾನ್ ಮಾಡಿಲ್ಲ ಸರ್, ನಿಮ್ ಹತ್ರ ಮಾತಾಡಿ ನಿಮ್ ಹತ್ರ ನಡೆಸ್ಬೇಕು ಅನ್ಕೊಂಡಿದ್ವಿ ಸರ್. ನಮ್ದು ಇಂಟರ್ ಕೇಸ್ ಸರ್. ಪರವಾಗಿಲ್ಲ, ಒಳ್ಳೇದು, ಅದಕ್ಕೆ ಒಳ್ಳೆ ಮಗು ಹುಟ್ಟಿದೆ ನೋಡು. ಹುಲಿ ತರನೇ ಇರ್ತಾನ ನೋಡು. ಇವನಿಗೆ ಹೆಸರು ಏನ್ ಇಡೋಣ? ಏನಿರ್ತೀರಿ ನೋಡ್ರಿ ಸರ್. ಇಟ್ಟ ಹೆಸರು ಇಡ್ತೀರಣ್ಣ ಧೈರ್ಯವಾಗಿ. ಹ್ಞೂ ಸರ್. ಶಿವಾಜಿ ಮಹಾರಾಜರು ನಮ್ಮ ದೇಶವನ್ನ ಕಾಪಾಡಿದ್ದು ಸರ್ ಅನೇಕ ಘಟನೆಗಳಿಂದ. ಅವುಗಳಲ್ಲಿ ಒಂದು ದುಷ್ಟನ ಹೊಟ್ಟೆ ಬಗೆದ ವ್ಯಾಘ್ರನಕ. ಸರ್, ವ್ಯಾಘ್ರನಕ ಅಂದ್ರೆ ಅದನ್ನ ಹಾಕೊಂಡು ಅವತ್ತೇನಾದ್ರೂ ಶಿವಾಜಿ ಮಹಾರಾಜರು
ಅದನ್ನ ಹಾಕೊಳ್ಳದೆ ಇದ್ದಿದ್ರೆ ನಮ್ಗೆ ಶಿವಾಜಿ ಮಹಾರಾಜರು ಇರ್ತಿರ್ಲಿಲ್ಲ. ಹೌದು ಸರ್. ಹಾಗಾಗಿ ಈ ಮಗು ಸರ್ ತಾಯಿಯ ಹೊಟ್ಟೆ ಬಗೆಯುವುದನ್ನು ತಪ್ಪಿಸಿದ್ದಕ್ಕಾಗಿ, ಸರ್ ಇವನು ವೀರ ಆಗಿದ್ದಕ್ಕಾಗಿ ಇವನಿಗೆ ವ್ಯಾಘ್ರನಕ ಅಂತ ಹೆಸರಿಡೋಣ. ಇಡ್ತೀಯನ? ಹ್ಞೂ ಸರ್, ಸತ್ಯ ಏ ಸರ್, ಸುಳ್ಳು ಹೇಳ್ಬೇಡ, ಏನ್ ಹಿಂಗಿದ್ರೆ ಇಲ್ಲ ಸರ್, ನಿಜ ಸರ್, ಇದನ್ನ ಇಡ್ತೀನಿ ಸರ್. ಇದು ವ್ಯಾಘ್ರನಕ ಸ್ಪೆಲ್ಲಿಂಗ್ ಎಲ್ಲ ಕೊಟ್ಟು ಕಳಿಸ್ತೀನಿ ಸರ್, ವಾಟ್ಸಪ್ ಅಲ್ಲಿ. ವ್ಯಾಘ್ರನಕ ಅಂತ ಇಡ್ಬೇಕು. ಏನಂತ ಸರ್? ನಖ ಅಂದ್ರೆ ಉಗುರು ಅಂತ ಸರ್ ಅಲ್ವಾ, ಹುಲಿ ಅಂತೆ. ಯಾಕೆ ವ್ಯಾಘ್ರ ಅಂತ ಇಡ್ತಾ ಇದೀನಿ ಅಂದ್ರೆ, ನಿಮ್ದು ಹುಲಿಗಮ್ಮ, ನಿಮ್ ಮನೆ ದೇವ್ರ ಹೆಸರು ವ್ಯಾಘ್ರ. ಇವನು ಗಂಡು ಮಗು ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ, ಹುಲಿ ಉಗುರು ಅಂತ ಹೆಸರು. ಹುಲಿ ಉಗುರು ಅನ್ನೋದನ್ನ ನಾವು ವ್ಯಾಘ್ರನಕ ಅಂತ ಇಡೋಣ. ಇಡಣ ಸರ್. ವೀರ ಕಣ ನೀನು. ಥ್ಯಾಂಕ್ ಯು, ಧನ್ಯವಾದ ಸರ್. ಇದು ಕೇಳು, ಆಯ್ಮನ್ ಕೇಳು, ಇಡೋಣ. ಕೊಡ್ತೀನಿ ಸರ್, ಒಂದ್ ನಿಮಿಷ ಮಾತಾಡ. ಹಲೋ, ನೋಡ, ನಿಮ್ಮ ಹುಲಿ ದೇವ್ರು, ಅವನು ಹುಲಿ, ನಿನ್ನ ಹೊಟ್ಟೆ ಬಗೆಯುವುದನ್ನ ತಪ್ಪಿಸಿದ ಅವನು. ನಮ್ಮ ಶಿವಾಜಿ ಮಹಾರಾಜರು ನಮ್ಮ ದೇಶನ ಕಾಪಾಡಿದ್ದೆ ದುಷ್ಟರ ಹೊಟ್ಟೆ ಬಗೆದು. ಅವ್ರ ಹೊಟ್ಟೆ ಬಗೆದಿದ್ದು ವ್ಯಾಘ್ರನಕದಿಂದ. ಹಾಗಾಗಿ ಆ ವ್ಯಾಘ್ರನಕ ಅಂತ ಈ ಮಗುಗೆ ಹೆಸರಿಡೋಣ. ತುಂಬಾ ಶ್ರೇಷ್ಠವಾದ ಹೆಸರು. ಎಲ್ಲಾರು ಕೇಳ್ತಾರೆ, ಏನೋ ಇಷ್ಟು ಚೆನ್ನಾಗಿದೆ ಹೆಸರು, ಅಟೆಂಡೆನ್ಸ್ ಅಲ್ಲಿ ಸ್ಕೂಲ್ ಅಲ್ಲಿ ವ್ಯಾಘ್ರನಕ ಅಂದ್ರೆ ಎಸ್ ಸರ್ ಅನ್ಬೇಕು ಇವನು. ಹೌದಾ? ಯಾರು ಮಾಡಿದ್ದು ಡಿಲಿವರಿ? ಡಾಕ್ಟರ್ ಸರ್. ಹೆಸರೇನು? ಡಾಕ್ಟರ್ ಸರ್ ಡೆಲಿವರಿ ಮಾಡಿದ್ದು. ಅಕ್ಷತ ಅಂತ ಸರ್. ಅಕ್ಷತ, ಆ ಅಮ್ಮನ ಕಾಲಿಗೆ ನೀವಿಬ್ರು ಬಿದ್ದು ಆ ಅಮ್ಮನಿಗೆ ಧನ್ಯವಾದ ಹೇಳಿ. ಸರ್ ಹೇಳ ಬಂದ್ವಿ ಸರ್, ಅಹೋರಾತ್ರನ ಕಡೆಯಿಂದನು ಧನ್ಯವಾದ ಹೇಳಿ. ಅಮ್ಮನಿಗೆ ಹೇಳಿ, ನೀವು ದೇವ್ರನ್ನು ಮನಸ್ಸು ಗೆದ್ದಿದ್ದೀರಿ, ಸಮಾಜಕ್ಕೂ ಒಳಿತು ಮಾಡಿದಿರಂತ ನೀವು, ಅದಕ್ಕೆ ಅಹೋರಾತ್ರ ನಿಮಗೆ ಕಾಲ್ ಮುಟ್ಟಿ ನಮಿಸುತ್ತಿದ್ದಾನೆ ಅಂತ ಹೇಳಿ. ಅಕ್ಷತಮ್ಮನಿಗೆ ದಾವಣಗೆರೆಯಲ್ಲಿ ಯಾರಿಗೆ ನಾರ್ಮಲ್ ಆದ್ರೂ ಅಮ್ಮನ ಹತ್ರ ಕಳ್ಸ್ಕೊಡಿ. ಓಕೆ? ಹ್ಞೂ ಸರ್, ಹ್ಞೂ ಸರ್. ನಮಗೆ ಇನ್ನೊಂದೇನಂತ ಸರ್, ಓಸತೆ ಪಾಪದ್ದು. ಹಲೋ, ನೀವ್ ಹೇಳಿದ್ರು ಸಿಸೇರಿನ್ ಮಾಡ್ಬೇಕು ಅಂದಿದ್ದೆ. ಯಾರು ಡಾಕ್ಟರ್? ಡಾಕ್ಟರ್ ಅವರು, ಅಲ್ಲೇ ಇನ್ನೊಬ್ರು ಸರ್ಜನ್ ಬಂದಿದ್ರು ಸರ್. ಅವರು ಯಾರು? ಅವ್ರ ಹೆಸರು ಏನ್ ಗೊತ್ತಿಲ್ಲ ಸರ್. ಅವ್ರು ಏನಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರ? ಅವರು ಸರ್ಜನ್ ಒಬ್ರು ಬರ್ತಾರೆ ಸರ್, ಇವರು ಟ್ರೈನಿಂಗ್ ನಾಗ ಇರ್ತಾರಲ್ಲ ಸರ್ ಇವರು. ಇವಾಗ ಅಕ್ಷತಮ್ಮ ನಿಮ್ಗೆ ಹೆಲ್ಪ್ ಮಾಡಿದ್ರ? ಹ್ಞೂ ಸರ್, ಮಾಡಿದ್ರು ಸರ್. ತುಂಬಾ ಮಾಡೋಣ ಅಂತ ಹೇಳಿದ್ರ? ಹ್ಞೂ ಸರ್, ಮಾಡೋಣ ಅಂತ ಹೇಳಿ ಅವರೇ. ನಿಮಗೆ ತುಂಬಾ ಇವನ ಕಡೆಯಿಂದ ಅಹೋರಾತ್ರ ಕಡೆಯಿಂದ ಶಿರಸ ನಮಸ್ಕಾರಗಳು. ಓಕೆ? ಇದೇ ರೀತಿ ಎಲ್ಲರಿಗೂ ಆಗ್ಲಿ. ನೀವಿಬ್ರು ಸಮಯ ಆದಷ್ಟು ಕೊಡಿ, ಜನರಿಗೆ ಒಳ್ಳೆ ಕಣ್ಣು ತೆರೆಸಿ. ಏನ್ ಗೊತ್ತೇ, ನಾ ನೀನು ಒಂದ್ ವೇಳೆ ಸಿಸೇರಿಯನ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಮಗು ಬೆಡ್ ಅಲ್ಲಿ ಉಚೆ ಮಾಡ್ಕೊತಾಯ್ತು 10 ವರ್ಷ. ಮತ್ತೆ ನೀವು ಅಲ್ಲಿ ಓಡಾಡ್ಬೇಕಾಗಿತ್ತು, ಅಯ್ಯೋ ಭಯಕ್ಕೆ. ಮತ್ತೆ ಮಗುಗೆ ಎಷ್ಟ್ ಎತ್ತರದಿಂದ ಧುಮುಕಿದ್ರೆ ಏನಾಗತ್ತೆ? ನಾವೆಲ್ಲ ಮರಕೋತಿ ಆಡ್ತಿದ್ವಲ್ಲೇನೋ ಚಿಕ್ಕ ವಯಸ್ಸಲ್ಲಿ, ಮರದಿಂದ ಜಂಪ್ ಮಾಡ್ತಿದ್ವಲ್ಲೇನೋ. ಆ ಭಯಗಳು ಇವ್ರಿಗೆ ಬಂದ್ಬಿಡುತ್ತೆ. ನಾವ್ ನಮ್ ತರ ಜಂಪ್ ಮಾಡಕ್ಕಾಗಲ್ಲ. ಅವ್ರಿಗೆ ತಾಯಿ ಗರ್ಭದಲ್ಲಿ ಕಲಿಯೋ ಪಾಠಗಳು ಇವೆಲ್ಲ, ಓಡೋದು, ಬ್ರೇಕ್ ಹಾಕೋದು, ಹೆಂಗ್ ನಿಂತ್ಕೊಳ್ಳೋದು, ಸಡನ್ ಆಗಿ ನಿಂತ್ಕೊಳ್ಳೋದು. ಓಟ್ ಇವಾಗ ಮಕ್ಕಳು ಸಿಸೇರಿನ ಮಕ್ಕಳಿಗೆ ಏನಂದ್ರೆ ಓಡ್ತಾ ಟಬಕ್ ಅಂತ ಬಿದ್ದೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಡ್ರೈವಿಂಗ್ ಟೆಕ್ನಿಕ್ಸ್ ಫುಲ್ ಕಲ್ತಿರಲ್ಲ. ಹೀಗಾಗಿ ಅನಾಹುತಗಳು, ಮತ್ತೆ ತಾಯಿಗೆ ಬೆನ್ನು ನೋವು, ಇವ್ರು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಗರ್ಭಾಶಯದ ಹೊಲಿಗೆಯಿಂದ ಗರ್ಭಾಶಯದ ಸೈಜ್ ಇದೆಯಲ್ಲ, ನಾರ್ಮಲ್ ಆಗೋಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ನಮ್ ದೇಹದಲ್ಲಿ ಯಾವ್ದಕ್ಕೆ ಎಷ್ಟೆಷ್ಟು ಜಾಗ ಇದೆಯೋ ಅಷ್ಟೇ ಇರ್ಬೇಕು. ಅದು ಸ್ವಲ್ಪ ದೊಡ್ಡದಾಗುತ್ತೆ ಈ ಸ್ಟಿಚಸ್ ನ ಊತದಿಂದ. ಅದರಿಂದ ಅವ್ರಿಗೆ ಜೀವನ ಪರ್ಯಂತ ತೊಂದ್ರೆ. ಇವನ್ನೆಲ್ಲ ಅವಾಯ್ಡ್ ಮಾಡಬಹುದು ನಾರ್ಮಲ್ ಡೆಲಿವರಿಯಿಂದ. ಆಡಿಯೋ ಒಂದು ಡೈಲಿ ಕೇಳಿಸ್ತಿದ್ದೆ ಸರ್, ನಿಮ್ದು ಡೈಲಿ ಆಡಿಯೋ ಕೇಳಿಸಿ ಅವಳು ಡೈಲಿ ಒಂದ್ ದಿನ ರಾತ್ರಿ ಅಳವಳು. ಒಳ್ಳೇದಾಗ್ಲಿ ಇಡಣ. ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.